ಕೊಡ್ತೀನಿ, ಒಂದು 5 ಕೋಟಿ ಕಟ್ಬಿಡಿ. 5 ಕೋಟಿ ನಿಮ್ಗೆ ನಿಮ್ ಕ್ಷೇತ್ರ ಡೆವಲಪ್ಮೆಂಟ್ ಗೆ ಕೊಡ್ತೀನಿ, ಕಟ್ಬಿಡಿ ಇದಕ್ಕೆ ನೀರಿಗೆ. ದಯಮಾಡಿ ಕೊಡಿ ಸರ್. ಸಿದ್ದು ಸರ್, 5 ಕೋಟಿ ರೂಪಾಯಿ ಸರ್, 2.5 ಲಕ್ಷ ನೋಡಿ ಎಷ್ಟು ಜಾಗ ಉತ್ತರ ಕೊಟ್ರು ಅಂತಲ್ಲ. ಇವಾಗ ಡೆವಲಪ್ಮೆಂಟ್ ಕೊಟ್ಟೆ ಕೊಡ್ತೀರ ಅದ್ ಬೇರೆ, ಅದಕ್ಕೂ ಕುಡಿಯೋ ನೀರಿಗೆ ಏನ್ ಸಂಬಂಧ ಇದೆ? ಯಾರಾದ್ರೂ ಒಪ್ಕೊಬೇಕಿಲ್ಲ, ಸ್ಲಂ ಬೋರ್ಡ್ ಅವ್ರು ಒಪ್ಕೊಬೇಕು, ಇಲ್ಲ ಕಾರ್ಪೊರೇಷನ್ ಅವ್ರು ಒಪ್ಕೊಬೇಕು, ಅವ್ರು ಕಟ್ಬೇಕು. ಡೆವಲಪ್ಮೆಂಟ್ ವರ್ಕ್ಗೆ ಅದು ಕೊಡಕ್ ಬರಲ್ಲ. ನೀವು ಎಲ್ಲಿಂದ ಎಲ್ಲಿಗೋ ಜಾರ್ಸಕ್ ನೋಡ್ತಾ ಇದ್ದೀರ, ಅದು ಒಳ್ಳೇದಲ್ಲ, ತಪ್ಪೋದು. ಅವ್ರ ನೀನ್ ಸರಿಯಾಗಿ ಹೇಳ್ಬೇಕಪ್ಪ, ನೀವು ಅದಕ್ಕೆ ಸಪರೇಟ್ ಆಗಿ ಬಡವ್ರು ಕೊಡೋ ಅಂತ ವ್ಯವಸ್ಥೆ ಇದೆ. ಅವ್ರ ಕ್ಷೇತ್ರಕ್ಕೆ ನೀರ್ ಕೊಡಿಸಿದ್ರಂತ ಅವ್ರಿಗೆ ಹೆಸರು ಬರಲ್ವಾ? ಕಾರ್ಪೊರೇಷನ್ ಇದೆ, ಕಾರ್ಪೊರೇಷನ್ ಅವರು ಅಥವಾ ಸ್ಲಂ ಬೋರ್ಡ್ ಅವರು ಎಂ ಎಲ್ ಎ ಅಭಿವೃದ್ಧಿ ಎಲ್ಲ ಕೊಡೋರ್ಗೂ ಎಲ್ಲ ಎಂ ಎಲ್ ಎ ಕೊಡೋದನ್ನ ಅದನ್ನ ಅಲ್ಲಿ ಡೈವರ್ಟ್ ಮಾಡೋ ಅನ್ನೋದು ಸರಿಯಲ್ಲ. ಅವರು ಇನ್ನ ಸ್ವಲ್ಪ ಕಲಿಬೇಕು, ಕಾರ್ಪೊರೇಷನ್ ಅಲ್ಲಿ ಇದ್ರೆ ಕಲಿಬೇಕು. ದಯವಿಟ್ಟು ಅಲ್ಲಿ ಕನೆಕ್ಷನ್ ಕೊಡ್ಬೇಕು, ಕೊಡಿ ಅದನ್ನ ಸ್ಲಂ ಬೋರ್ಡ್ ಇಂದ ಕನೆಕ್ಷನ್ ಕೊಡ್ಸಿ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಿದ್ದು, ಮಾನ್ಯ ಅಧ್ಯಕ್ಷರು, ಒಂದ್ ನಿಮಿಷ. ಅಲ್ಲ, ನಾನು ಬೆಂಗಳೂರು ಅಲ್ಲ, ಆದ್ರೆ ನನಗೊಂದು ವಿಷಯ ತಿಳಿದಿಲ್ಲ. ಇಲ್ಲ ಸರ್, ಈಗ ಬೆಂಗಳೂರಲ್ಲಿ ನೀರಿನ ತೊಂದರೆ ಅಂತಂದ್ರೆ ಏನ್ ಎಕ್ಸ್ಟೆನ್ಷನ್ ಆಗಿದೆ ಅಲ್ಲ, ಕಾವೇರಿ ಅಲೋಕೇಶನ್ ಇಲ್ಲ, ಆ ತೊಂದರೆ ಈ ತೊಂದರೆ ನೀವು ಅಲೋಕೇಶನ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಟ್ಯಾಂಕರ್ ದವರು ಎಲ್ಲ ಕಡೆ ನೀರು ಕೊಡ್ತಾರೆ, ಟ್ಯಾಂಕರ್ ದವರಿಗೆ ನೀರು ಸಿಗುತ್ತೆ, ಟ್ಯಾಂಕರ್ ಲಾಬಿಗೆ ನೀರು ಸಿಗುತ್ತೆ, ಸರ್ಕಾರಕ್ಕೆ ಜನರಿಗೆ ನೀರು ಕೊಡ್ಲಿಕ್ಕೆ ಯಾಕೆ ತೊಂದರೆ? ನೀರಿನ ಏನ್ ತೊಂದರೆ ಇಲ್ಲ, ಎಲ್ಲ ಅಪಾರ್ಟ್ಮೆಂಟ್ ದಲ್ಲಿ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬೇಕಾದಷ್ಟು ನೀರು ಟ್ಯಾಂಕರ್ ದಲ್ಲಿ ಬರುತ್ತೆ. ನಿಮ್ಗೆ ಕಾವೇರಿ ನೀರು ಕೊಡ್ಲಿಕ್ಕೆ ಏನ್ ತೊಂದರೆ? ನೀವು ಸ್ಟ್ರಾಂಗ್ ಮಿನಿಸ್ಟರ್ ಇದೀರಿ, ಸ್ವಲ್ಪ ಇದ್ರ ಬಗ್ಗೆ ಏನಾದ್ರೂ ಅದ ಲಾಬಿ ಬ್ರೇಕ್ ಮಾಡಿ ಏನಾದ್ರೂ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ನಿಮ್ ಅಭಿನಂದನೆಗಳು. ಪಕ್ಕದಲ್ಲಿ ಅಶೋಕ್, ಈ ಕಡೆ ಸುರೇಶ್ ಕುಮಾರ್ ಇದ್ದಾರೆ, ಅವ್ರನ್ನ ಕೇಳಿ ಹೇಳ್ಕೊಳ್ತಾರೆ ಬೆಂಗಳೂರು ನೀರಿನ ಸಮಸ್ಯೆ ಬಗ್ಗೆ, ಯಾವ ರೀತಿ ಟ್ಯಾಂಕರ್ಸ್ ಬರ್ತದೆ, ಟ್ಯಾಂಕರ್ ಎಲ್ಲಿಂದ ಬರ್ತದೆ, ಎಲ್ಲೂ ಯಾವ್ದು ಕಾವೇರಿ ನೀರು ಬರಲ್ಲ ಟ್ಯಾಂಕರ್ಗೆ, ಎಲ್ಲ ಬೋರ್ವೆಲ್ ಇಂದನೆ ತೆಗೆದುಕೊಂಡು ಟ್ಯಾಂಕ್ ಹಾಕಿ ಎಲ್ಲ ಕಡೆ ಮಾರ್ತಾ ಇದ್ದಾರೆ. ಆಲ್ಮೋಸ್ಟ್ 20% ಆಫ್ ಬೆಂಗಳೂರು ಟ್ಯಾಂಕ್ಸ್ ಇಂದಾನೆ ನೀರುಗಳು ಹೋಗ್ತಾ ಇದೆ, ಫ್ಯಾಕ್ಟ್ರಿ ಇರ್ಬೋದು ಬೇರೆ ಇರ್ಬೋದು. ಇದಕ್ಕೆ ನಾವು ಒಂದು ಮೇಜರ್ ಸೊಲ್ಯೂಷನ್ ತರಬೇಕು, ಅದಕ್ಕೋಸ್ಕರ ನಾವು ಮೆಕ್ಕೆದಾಟ ಬಗ್ಗೆ ದೊಡ್ಡ ಹೋರಾಟ ಮಾಡ್ತಾ ಇರೋದು. ನೀವೆಲ್ಲ ಸಹಕಾರ ಕೊಡಿ. ಸನ್ಮಾನ್ಯ ಸಿದ್ದು ಸಾಕು, ತಮಿಳ್ನಾಡು ಅವ್ರು ನಿಮ್ ಫ್ರೆಂಡ್, ಮನೆ ಕಾರ್ಮಿಕ ಸಚಿವರು.